ಭಗತ್ ಸಿಂಗ್ ಸ್ಪೋರ್ಟ್ಸ್ ಕ್ಲಬ್ ಅವರ ಆಶ್ರಯದಲ್ಲಿ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಬಡ್ಡಿ ಪಂದ್ಯಾವಳಿಗಳು ನಡೆಯಿತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದಲ್ಲಿ ಭಗತ್ ಸಿಂಗ್ ಸ್ಪೋರ್ಟ್ಸ್ ಕ್ಲಬ್ ಅವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳು ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಹಾಲಪ್ಪ ಆಚರ್ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆಗೊಳಿಸಿದರು ಮತ್ತು ಪ್ರಥಮ ಬಹುಮಾನಗಳನ್ನು ಸಹ ನೀಡಿದರು ಶ್ರೀಮತಿ ಶರಣಮ್ಮ ಹನುಮಪ್ಪ ಗೊಂದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೂರು ಡಿ ಅಧ್ಯಕ್ಷತೆ ವಹಿಸಿದ್ದರು ನವೀನ ಗುಳಗಣ್ಣನವರ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜ್ಯೋತಿ ಬೆಳಗಿಸಿದ್ರು ದ್ವಿತೀಯ ಬಹುಮಾನವನ ಸಿದ್ದು ಮಣ್ಣಿನವರು ಗುತ್ತಿಗೆದಾರರು ಬಿಜೆಪಿ ಮುಖಂಡರು ತೃತೀಯ ಬಹುಮಾನ ಅಯ್ಯನಗೌಡ ಆರ್ ಕೆಂಚಮ್ಮನವರು ಶೀಲ್ಡ್ ಕೊಡುಗಿ ಶರಣಪ್ಪ ಗಂಗಾಡಿ ಸಮಾಜ ಸೇವಕರು ಮಾಡೆಲ್ ಕೊಡುಗೆ ಶಿವಕುಮಾರ್ ಪೊಲೀಸ್ ಪೆಂಡಾಲ್ ಕೊಡುಗೆ ಬಸವರಾಜ್ ಪೂ ಪಾಟೀಲ್ ನೆನಪಿನ ಕಾಣಿಕೆಗಳು ಶಿವಪ್ಪಾವಾದಿ ರಾಬಾ ಕೋ ಹಾಲು ಒಕ್ಕೂಟ ಬಳ್ಳಾರಿ ಉಪಾಧ್ಯಕ್ಷರು ಶಾಲ್ ಕೊಡುಗೆ ಶ್ರೀ ರಂಗನಾಥ್ ಬಿ ವಲ್ಮಕೊಂಡಿ ಆಡಳಿತ ಅಧಿಕಾರಿಗಳು ಗವಿಸಿದ್ದೇಶ್ವರ ಇನ್ಸ್ಪಾಟ್ ಆಫ್ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜ್ ಯಲಬುರ್ಗಾ ಮಂಜುನಾಥ್ ಎನ್ ಚುಕುಣಿ ಅಧ್ಯಕ್ಷರ ಭಗತ್ ಸಿಂಗ್ ಸ್ಪೋರ್ಟ್ಸ್ ಕ್ಲಬ್ ತರಲಕಟ್ಟಿ ಇವರಿಂದ ಹದಿನೈದು ಮ್ಯಾಚ್ ನಡೆಸಲಾಯಿತು ಇದಕ್ಕೆ ಊರಿನ ಯುವಕರು ಮುಖಂಡರು ಹಿರಿಯರು ಪ್ರೋತ್ಸಾಹ ನೀಡಿ ಕಬಡ್ಡಿ ಪಂದ್ಯಾವಳಿಗಳನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಭೀಮೇಶ ಎಸ್ ಭೀರಲದಿನ್ನಿ ಜೈ ಭೀಮ್ ನ್ಯೂಸ್ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ